PCOS ಅನ್ನೋದು ಎಲ್ಲಾ ಕಡೆ ಕಾಮನ್ ಆಗಿ ಹೋಗಿದೆ. ಬಹಳಷ್ಟು ಜನಕ್ಕೆ ಇದು ಏನು ಅಂತ ಸಹಿತ ಗೊತ್ತಿರಲ್ಲ. ತುಂಬಾ ತಲೆ ಕೂದಲು ಉದುರ್ತಾ ಇದೆ ಅಥವಾ ತುಂಬಾ ಮೊಡವೆ ಆಗ್ತಾ ಇದೆ, ನನಗೆ ಕುತ್ತಿಗೆ ಹತ್ರ ಕಪ್ಪಿದೆ ಅಥವಾ ಪೀರಿಯಡ್ಸ್ ರೆಗ್ಯುಲರ್ ಆಗಿ ಬರ್ತಾ ಇಲ್ಲ. ಯಾರಿಗೆ 7 ಕ್ಕಿಂತ ಕಡಿಮೆ ಮುಟ್ಟಾಗ್ತಾ ಇದೆ ಅಂತವರಲ್ಲಿ PCOS ನ ಸಮಸ್ಯೆ ಇದೆ ಅಂತ ಹೇಳಬಹುದು. ಬಹಳಷ್ಟು ಜನಕ್ಕೆ ಕುತ್ತಿಗೆ ಹತ್ರ ತುಂಬಾ ಕಪ್ಪಾಗಿರುತ್ತೆ, ಅದು ಚೈನ್ ಹಾಕೊಂಡು ಕಪ್ಪಾಗಿರುತ್ತೆ ಅಂತ ಹೇಳಿ ಅನ್ಕೊಂಡಿರ್ತಾರೆ. ಬಟ್ ಅದಕ್ಕೆ ಅಕ್ಯಾಂಥಸ್ ನಿಗ್ರಿಕ್ಯಾನ್ಸ್ ಅಂತ ಹೇಳ್ತೀವಿ. ಮೊಡವೆ ಆಗಿರುವಂತಹ ಸಮಸ್ಯೆ ಇರೋರಲ್ಲಿ, ಇದಲ್ಲದೆ ಕೆಲವರಲ್ಲಿ ಆಂಗ್ಸೈಟಿ, ಡಿಪ್ರೆಷನ್, ತುಂಬಾ ಬೇಜಾರಾಗು, ಖಿನ್ನತೆ ಇರುವಂತದ್ದು, ಅವರ ಮುಖದಲ್ಲಿ ಕೂದಲುಗಳು ಬರುವಂತದ್ದು, ಗಡ್ಡ ಮೀಸೆ ಬರುವಂತದ್ದು. नमस्कार वीक्षकरे, ನನ್ನ ಹೆಸರು ಡಾಕ್ಟರ್ ಅನಿತಾ ಭಟ್. ನಾನು ಚತಾಯು ಆಯುರ್ವೇದ ಕ್ಲಿನಿಕ್ ನಲ್ಲಿ ಸೀನಿಯರ್ ಫಿಸಿಷಿಯನ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸುಮಾರು 23 ವರ್ಷಗಳಿಂದ ನಾನು ಮಹಿಳೆಯರ ಮುಟ್ಟಿನ ಸಮಸ್ಯೆ ಮತ್ತು PCOD, ಇನ್ಫರ್ಟಿಲಿಟಿ ಈ ರೀತಿ ಸಮಸ್ಯೆಗಳ ಬಗ್ಗೆ ಟ್ರೀಟ್ ಮಾಡ್ತಾ ಇದ್ದೀನಿ. ಸೋ ಮೊದಲನೆಯದಾಗಿ PCOS ಅನ್ನೋದು ಎಲ್ಲಾ ಕಡೆ ಕಾಮನ್ ಆಗಿ ಹೋಗಿದೆ. ಬಹಳಷ್ಟು ಜನಕ್ಕೆ ಇದು ಏನು ಅಂತ ಸಹಿತ ಗೊತ್ತಿರಲ್ಲ. ಯಾರಿಗೆ PCOS ನ ಸಮಸ್ಯೆ ಇದೆ ಅಂದ್ರೆ, ಯಾರಿಗೆ ಮುಟ್ಟಿನ ಸಮಸ್ಯೆ, ರೆಗ್ಯುಲರ್ ಆಗಿ ಮುಟ್ಟಾಗ್ತಾ ಇಲ್ಲ ಅಂತವರಲ್ಲಿ, ತುಂಬಾ ತೂಕ ಜಾಸ್ತಿ ಆಗ್ತಾ ಇರೋರಲ್ಲಿ, ತಲೆ ಕೂದಲು ಉದುರ್ತಾ ಇರೋರಲ್ಲಿ, ಇನ್ಕ್ಲೂಡಿಂಗ್ ಒಂದು ಸಿಂಪಲ್ ಮೊಡವೆ ಇದ್ರೂನು ಸಹಿತ ಅದು PCOS ನ ಸಮಸ್ಯೆಯಿಂದ ಇರಬಹುದು. ಎಷ್ಟೊಂದು ಜನಕ್ಕೆ ನನಗೆ PCOS ನ ಸಮಸ್ಯೆ ಇದೆ ಅಂತ ಸಹಿತ ಗೊತ್ತಿರಲ್ಲ, PCOD ಇದೆ ಅಂತ ಗೊತ್ತಿರಲಿಲ್ಲ. ಅವರು ಡಾಕ್ಟರ್ ಹತ್ರ ಸುಮ್ಮನೆ ಬಂದಿರ್ತಾರೆ ಅಂದ್ರೆ, ಡಾಕ್ಟರ್ ತುಂಬಾ ತಲೆ ಕೂದಲು ಉದುರ್ತಾ ಇದೆ ಅಥವಾ ತುಂಬಾ ಮೊಡವೆ ಆಗ್ತಾ ಇದೆ, ನನಗೆ ಕುತ್ತಿಗೆ ಹತ್ರ ಕಪ್ಪಿದೆ ಅಥವಾ ಪೀರಿಯಡ್ಸ್ ರೆಗ್ಯುಲರ್ ಆಗಿ ಬರ್ತಾ ಇಲ್ಲ. ಕೆಲವರಲ್ಲಿ ರೆಗ್ಯುಲರ್ ಆಗಿ ಪೀರಿಯಡ್ಸ್ ಇರುತ್ತೆ, ಬಟ್ ಅವರಲ್ಲಿ PCOS ನ ಸಮಸ್ಯೆ ಇರುತ್ತೆ. ಹಾಗಾಗಿ ಮೊದಲನೆಯದಾಗಿ ಯಾವ ರೀತಿ PCOS ನ ಕಂಡುಹಿಡ್ಕೊಳ್ಳೋದು ಅಂತ ನಾನು ನಿಮಗೆ ಹೇಳ್ತೀನಿ. ಒಂದು ಮಹಿಳೆಗೆ ಋತುಚಕ್ರ ನಿಯಮಿತವಾಗಿ ಎವ್ರಿ ಮಂತ್ 28 ಡೇಸ್ ಇಂದ 30 ಡೇಸ್ ಅಲ್ಲಿ ಆಗಬೇಕು. ಸೋ ಒಂದು ವರ್ಷದಲ್ಲಿ 12 ಮುಟ್ಟಿನ ಚಕ್ರಗಳು ಆಗಿರಬೇಕು. ಯಾರಿಗೆ 7 ಕ್ಕಿಂತ ಕಡಿಮೆ ಮುಟ್ಟಾಗ್ತಾ ಇದೆ ಅಂತವರಲ್ಲಿ PCOS ನ ಸಮಸ್ಯೆ ಇದೆ ಅಂತ ಹೇಳಬಹುದು. ಅಂದ್ರೆ 40-45 ದಿನದ ನಂತರ ಆಗ್ತಾ ಇದ್ರೆ ನಿಮಗೆ PCOS ನ ಸಮಸ್ಯೆ ಇರಬಹುದು. ನಿಮ್ಮಲ್ಲಿ ರಕ್ತಸ್ರಾವ ಅತಿ ಕಡಿಮೆ ಆಗಿಬಿಟ್ರೆ, ಅಂದ್ರೆ ಮುಂಚೆ ನಾರ್ಮಲ್ ಆಗಿ ಬ್ಲೀಡಿಂಗ್ ಆಗ್ತಾ ಇತ್ತು, ಈಗ ಅತಿ ಕಡಿಮೆ ರಕ್ತಸ್ರಾವ ಆಗ್ತಾ ಇದೆ ಅಂದ್ರೆ ಅಂತವರಿಗೂ ಸಹಿತ PCODನ ಸಮಸ್ಯೆ ಇರಬಹುದು. ಬಹಳಷ್ಟು ಜನಕ್ಕೆ ಕುತ್ತಿಗೆ ಹತ್ರ ತುಂಬಾ ಕಪ್ಪಾಗಿರುತ್ತೆ, ಅದು ಚೈನ್ ಹಾಕೊಂಡು ಕಪ್ಪಾಗಿರುತ್ತೆ ಅಂತ ಹೇಳಿ ಅನ್ಕೊಂಡಿರ್ತಾರೆ. ಬಟ್ ಅದಕ್ಕೆ ಅಕ್ಯಾಂಥಸ್ ನಿಗ್ರಿಕ್ಯಾನ್ಸ್ ಅಂತ ಹೇಳ್ತೀವಿ. ಇದು ಹಾರ್ಮೋನ್ನ ವ್ಯತ್ಯಾಸದಿಂದ PCOD ಇರೋರಲ್ಲಿ ಆಗಿರುವಂತಹ ಸಮಸ್ಯೆ. ಇದು ಬಿಟ್ಟು ತಲೆಯ ಕೂದಲು ಸಿಕ್ಕಾಪಟ್ಟೆ ಉದುರುವಂಥದ್ದು, ತೂಕ ತುಂಬಾ ಜಾಸ್ತಿ ಆಗುವಂಥದ್ದು, ಹೊಟ್ಟೆ ಹತ್ರ ಬೊಜ್ಜು ಸಹ ಜಾಸ್ತಿ ಆಗುವಂಥದ್ದು, ಮಕ್ಕಳಾಗದೇ ಇರುವಂತಹ ಸಮಸ್ಯೆ ಇರೋರಲ್ಲಿ, ಮೊಡವೆ ಆಗಿರುವಂತಹ ಸಮಸ್ಯೆ ಇರೋರಲ್ಲಿ, ಇದಲ್ಲದೆ ಕೆಲವರಲ್ಲಿ ಆಂಗ್ಸೈಟಿ, ಡಿಪ್ರೆಷನ್ನು, ತುಂಬಾ ಬೇಜಾರಾಗು, ಖಿನ್ನತೆ ಇರುವಂಥದ್ದು, ಈ ರೀತಿ ಎಲ್ಲ ಸಮಸ್ಯೆಗಳು PCODಯಲ್ಲಿ ಕಂಡುಕೊಂಡು ಬರುತ್ತೆ. ಹಾಗಾದ್ರೆ PCOD ಇದೆಯಾ ಇಲ್ವಾ ಅಂತ ಹೇಗೆ ಗೊತ್ತಾಗುತ್ತೆ? ಮೊದಲನೆಯದಾಗಿ ನಾ ಹೇಳ್ದಂಗೆ, ನಿಮಗೆ ಅನಿಮಿಯತ ಋತುಚಕ್ರ ಆಗ್ತಾ ಇದ್ರೆ, ಕರೆಕ್ಟ್ ಆಗಿ ಪೀರಿಯಡ್ಸ್ ಬರ್ತಾ ಇಲ್ಲ ಅಂದ್ರೆ, ನೀವು ಹತ್ತಿರದ ವೈದ್ಯರ ಹತ್ರ ತೋರಿಸ್ಕೊಂಡು ಒಂದು ಸ್ಕ್ಯಾನಿಂಗ್ ಅನ್ನ ಮಾಡಿಸಬಹುದು. ಯಾವಾಗ ನೀವು ಹೊಟ್ಟೆಯ ಸ್ಕ್ಯಾನಿಂಗ್ ಅನ್ನ ಮಾಡಿಸ್ತಾ ಬರ್ತೀರಾ, ಇದಕ್ಕೆ ಪೆಲ್ವಿಕ್ ಸ್ಕ್ಯಾನ್ ಅಂತ ಹೇಳ್ತೇವೆ, ಆವಾಗ ಅಲ್ಲಿ ಅಂಡಾಣು ಒಂದು ಶೋಥ ಆಗಿರುತ್ತೆ, ಅಂದ್ರೆ ಸ್ವೆಲ್ಲಿಂಗ್ ಬಂದಿರುತ್ತೆ, ಅಂಡಾಣುಗಳಲ್ಲಿ ಸ್ವೆಲ್ಲಿಂಗ್ ಬಂದಿರೋದ್ರಿಂದ ನಿಮಗೆ PCOS ನ ಸಮಸ್ಯೆ ಇದೆ ಅಂತ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಬ್ಲಡ್ ಟೆಸ್ಟ್ ಮಾಡೋದ್ರಿಂದ, ಹಾರ್ಮೋನ್ ಟೆಸ್ಟ್ಗಳನ್ನು ಮಾಡೋದ್ರಿಂದ ಸಹಿತ PCOS ನ ಸಮಸ್ಯೆ ಇದೆ ಅಂತ ಗೊತ್ತಾಗ್ತಾ ಹೋಗುತ್ತೆ. PCOS ಇದೆ ಅಂತ ಗೊತ್ತಾದ ನಂತರ ಇದನ್ನ ಸುಲಭವಾಗಿ 90 ದಿನಗಳಲ್ಲಿ ರಿವರ್ಸ್ ಮಾಡ್ತಾ ಹೋಗ್ಬೋದು. ಸೋ ಇದೊಂದು ಕಾಯಿಲೆ ನನಗೆ ಲೈಫ್ ಲಾಂಗ್ ಇರುತ್ತೆ ಅಂತಲ್ಲ, ನೀವು ಹೇಗೆ ನಿಮ್ಮ ಲೈಫ್ ಸ್ಟೈಲ್ ಅನ್ನ ಬದಲಾವಣೆ ಮಾಡ್ಕೊಳ್ತೀರಾ, ನಿಮ್ಮ ಆಹಾರವನ್ನ ವ್ಯತ್ಯಾಸ ಮಾಡ್ಕೊಳ್ತೀರಾ, ಜೊತೆಗೆ ನಿಮ್ಮ ಟ್ರೀಟ್ಮೆಂಟ್ ಅನ್ನ ಹೇಗೆ ತಗೊಳ್ತೀರಾ, ಮತ್ತೆ ನಿಮಗೆ ಯಾವ ಇಂಟೆನ್ಸಿಟಿನಲ್ಲಿ ಈ ರೀತಿ ಸಮಸ್ಯೆ ಇದೆ, ಅದರ ಸಿಂಪ್ಟಮ್ಸ್ ಹೇಗಿದೆ ಅಂತ ನೋಡ್ಕೊಂಡು ಇದನ್ನ ನಾ ಹೇಳ್ದಂಗೆ 90 ದಿನಗಳಲ್ಲಿ ಅಂದ್ರೆ 3 ತಿಂಗಳಲ್ಲಿ ಕಂಪ್ಲೀಟ್ಲಿ ರಿವರ್ಸ್ ಮಾಡಬಹುದು. ಸೊ ಬಹಳಷ್ಟು ಜನಕ್ಕೆ ನಾನು ಟ್ರೀಟ್ ಮಾಡ್ತಾ ಬಂದಿದ್ದೀನಿ. PCOS ಮೊದಲನೆಯ ಸ್ಕ್ಯಾನಿಗೂ ಎರಡನೇ ಸ್ಕ್ಯಾನಿಗೂ ಕಂಪ್ಲೀಟ್ಲಿ PCOD ರಿವರ್ಸ್ ಆಗೋಗಿರುತ್ತೆ. ಅವರು ಹಾಗಾದ್ರೆ ಏನ್ ಮಾಡಬೇಕು? ಮೊದಲನೆಯದಾಗಿ ಹಾರ್ಮೋನ್ ಅನ್ನ ನಾವು ರೆಕ್ಟಿಫೈ ಮಾಡ್ತಾ ಬರಬೇಕು. PCOS ನ ಸಮಸ್ಯೆಯಲ್ಲಿ ಏನಾಗಿರುತ್ತೆ, ಪ್ರತಿ ತಿಂಗಳು ಒಂದು ಬಲಭಾಗ ಅಥವಾ ಎಡಭಾಗದಿಂದ ಒಂದು ಅಂಡಾಣು ಬಿಡುಗಡೆ ಆಗ್ತಾ ಬರುತ್ತೆ ಮಹಿಳೆಯ ದೇಹದಲ್ಲಿ. PCOD ಸಮಸ್ಯೆ ಇರೋರಲ್ಲಿ ಈ ರೀತಿ ಅಂಡಾಣು ಗ್ರೋತು ಆಗೋದಿಲ್ಲ, ಬಿಡುಗಡೆನೂ ಆಗೋದಿಲ್ಲ. ಹಾಗಾಗಿ ಅವರ ದೇಹದಲ್ಲಿ, ಮಹಿಳೆಯ ದೇಹದಲ್ಲಿ ಉಂಟಾಗುವಂತಹ ಏನು ಹಾರ್ಮೋನ್ಸ್ ಇದೆ ಅದು ಪ್ರೊಡಕ್ಷನ್ನೇ ಆಗೋದಿಲ್ಲ, ಅದರ ಬದಲಿಗೆ ಪುರುಷರ ಹಾರ್ಮೋನ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಏನಾಗುತ್ತೆ, ಅವರ ಮುಖದಲ್ಲಿ ಕೂದಲುಗಳು ಬರುವಂಥದ್ದು, ಗಡ್ಡ ಮೀಸೆ ಬರುವಂಥದ್ದು. ಕೆಲವರು ಈಗೇನಾಗುತ್ತೆ, ಬ್ಯೂಟಿ ಪಾರ್ಲರಿಗೆ ಹೋಗಿ ಕೂದಲು ತೆಗೆಸ್ಬಿಡ್ತಾರೆ. ಪ್ರಾಬ್ಲಮ್ ತೆಗೆಸೋದಲ್ಲ, ಪ್ರಾಬ್ಲಮು ಆ ರೀತಿ ಕೂದಲು ಬರೋದು ಟೆಸ್ಟೋಸ್ಟಿರೋನ್ ಹಾರ್ಮೋನು, ಪುರುಷರ ಹಾರ್ಮೋನ್ ಜಾಸ್ತಿ ಆಗೋದ್ರಿಂದ. ಇದು ಜಾಸ್ತಿ ಆಗೋದ್ರಿಂದ ಅವರ ತಲೆ ಕೂದಲು ಉದುರ್ತಾ ಬರುತ್ತೆ. ಹಾಗಾಗಿ ನೋಡಿರ್ಬೇಕು ನೀವು, ತಲೆ ಬಾಚಿದ್ರೆ ತುಂಬಾ ಗೊಂಚೆ ಗೊಂಚೆ ಕೂದಲು ಉದುರ್ತಾ ಇರುತ್ತೆ. ಇದಲ್ದೇನೆ ಕಂಕುಳ ಹತ್ರ, ಕುತ್ತಿಗೆ ಹತ್ರ ಬಹಳ ಕಪ್ಪಾಗ್ತಾ ಹೋಗುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಬರುತ್ತೆ, ಅಂದ್ರೆ ಅವರ ತಂದೆ ತಾಯಿಗೆ ಡಯಾಬಿಟಿಸ್ ಇರೋ
ಚಾನ್ಸಸ್ ಇರಬಹುದು ಇವರಲ್ಲಿನೂ ಸಹಿತ ಇನ್ಸುಲಿನ್ ರೆಸಿಸ್ಟೆನ್ಸ್ ಬರುತ್ತೆ ಅಂದ್ರೆ ಸ್ವೀಟ್ ಅದೆಲ್ಲ ತಿಂದ್ರೆ ದೇಹದಲ್ಲಿ ಇನ್ಸುಲಿನ್ನ ಇದನ್ನ ತಗೊಳ್ಳೋಕೆ ಆಗೋದಿಲ್ಲ ಈ ರೀತಿ ಎಲ್ಲ ಸಮಸ್ಯೆಗಳು ಉಂಟಾಗ್ತಾ ಬರುತ್ತೆ ಯಾರಿಗೆ ಇದೆಲ್ಲ ಸಮಸ್ಯೆಗಳಿದೆ ಅವರಲ್ಲಿ ನಾವು ಶತಾಯುನಲ್ಲಿ ಎಸ್ಪೆಷಲಿ ಒಂದು 90 ಡೇಸ್ ಅಲ್ಲಿ ಇದನ್ನ ಕಂಪ್ಲೀಟ್ ಆಗಿ ಹೇಗೆ ಟ್ರೀಟ್ ಮಾಡಬಹುದು ಅಂದ್ರೆ 10 ದಿನ ಒಂದು ಫರ್ಟಿಲಿಟಿ ಡಿಟಾಕ್ಸ್ ಅಂತ ಮಾಡ್ತಾ ಬರ್ತೀವಿ ಈ ಶೋಧನ ಚಿಕಿತ್ಸೆಯನ್ನ ಮಾಡೋದ್ರಿಂದ 10 ದಿನದಲ್ಲೇನೆ ಅವರ ಹಾರ್ಮೋನ್ ಅನ್ನು ನಾರ್ಮಲ್ಸ್ ಗೆ ತರ್ತಾ ಬರಬಹುದು ಯಾವಾಗ ಅವರ ದೇಹದ ಹಾರ್ಮೋನ್ ನಾರ್ಮಲ್ ಸ್ಟೇಜ್ ಗೆ ಬರುತ್ತೆ ಅದರ ನಂತರ ನಾವು 3 ತಿಂಗಳ ಕೆಲವೊಂದು ಸಂತತಿ ಬಿಂದು ಚಿಕಿತ್ಸೆ ಇದೆ ಅಂತಿದೆ ಅಂದ್ರೆ ಈಗ ಮದುವೆಯಾಗಿ ಬಂದ್ರು ಮದುವೆಯಾಗಿ 2 ವರ್ಷ ಆಲ್ರೆಡಿ ಆಗೋಗಿದೆ ಅಂದ್ರೆ ಅಂತವರಲ್ಲಿ ಫಸ್ಟ್ ಪ್ರೈಮರಿ ಏನು ಮಾಡಬೇಕು ನಾವು ಅವರಿಗೆ ಅಂಡಾಣು ಬಿಡುಗಡೆ ಆಗೋ ರೀತಿ ಮಾಡ್ತಾ ಬರಬೇಕು ಮುಂದೆ ಮಕ್ಕಳು ಆಗೋಕೆ ತೊಂದರೆ ಆಗೋದಿಲ್ಲ ಕೆಲವರಲ್ಲಿ ಪೀರಿಯಡ್ಸ್ ಆಗಲ್ಲ 6 ತಿಂಗಳು ಆಗಿರುತ್ತೆ ಪೀರಿಯಡ್ಸ್ ಬಂದಿರಲ್ಲ ಅಂತವರಲ್ಲಿ ಕರೆಕ್ಟ್ ಆಗಿ ಋತುಚಕ್ರ ಆಗೋ ರೀತಿ ಮಾಡ್ತಾ ಬರಬೇಕು ಸೋ ಅವರ ಏಜ್ ಫ್ಯಾಕ್ಟರ್ ಅನ್ನು ನೋಡಿ ನಾವು ಟ್ರೀಟ್ಮೆಂಟ್ ಅನ್ನು ಅದು ರೂಟ್ ಕಾಸ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಅಂದ್ರೆ ಏನು ಮೂಲ ಕಾರಣ ಇದೆ ಅದಕ್ಕೆ ಚಿಕಿತ್ಸೆಯನ್ನು ಮಾಡ್ತಾ ಹೋಗಬೇಕು ಇದಲ್ಲದೆ ಯಾರಿಗೆ ಈ ರೀತಿ PCOS ನ ಸಮಸ್ಯೆ ಇದೆ ಅಂತವರು ಊಟದಲ್ಲಿ ಕೆಲವು ವ್ಯತ್ಯಾಸವನ್ನು ಮಾಡ್ತಾ ಬರಬೇಕು ಅವರು ಆಹಾರದಲ್ಲಿ ಸ್ವೀಟ್ ಅನ್ನು ನಿಲ್ಲಿಸ್ತಾ ಬರಬೇಕು ಕರಿದ ಪದಾರ್ಥಗಳು ಹೊರಗಡೆ ಫುಡ್ ಅನ್ನು ತಗೊಳ್ಳೋದನ್ನ ನಿಲ್ಲಿಸ್ತಾ ಬರಬೇಕು ಮತ್ತೆ ಆಹಾರದಲ್ಲಿ ಹೆಚ್ಚಿಗೆ ಶುಂಠಿ ಜೀರಿಗೆ ಈ ರೀತಿಯಾಗಿರುವಂತಹ ಪದಾರ್ಥಗಳನ್ನು ಸೇವನೆ ಮಾಡಬೇಕು ಇದಲ್ಲದೆ ನಾವು ಕೆಲವೊಂದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ ಅಂದ್ರೆ ಕೆಲವೊಂದು ಹೆಚ್ಚೆಚ್ಚಿಗೆ ಈಗ ಪೀರಿಯಡ್ಸ್ಗಿಂತ 1 ವೀಕ್ ಮುಂಚೆ ನಾವು ಎಳ್ಳಿನ ಉಂಡೆಯನ್ನ ತಗೊಳ್ಳಿ ಅಂತ ಹೇಳ್ತೀವಿ ಪೀರಿಯಡ್ಸ್ ಶುರುವಾಗಿ ಒಂದು ವಾರ ಆದ್ಮೇಲೆ ನಾವು ಜೀರಿಗೆಯನ್ನು ತಗೊಳ್ಳಿ ಹಿಂಗನ್ನು ತಗೊಳ್ಳಿ ಅಂತ ಹೇಳ್ತೀವಿ ಈ ರೀತಿ ಕೆಲವೊಂದು ಹಾರ್ಮೋನ್ನ ಅನುಗುಣವಾಗಿ ನಾವು ಪರ್ಟಿಕ್ಯುಲರ್ ಫುಡ್ ಅನ್ನು ತಗೊಳ್ಳಿ ಸೇವನೆ ಮಾಡಿ ಅಂತ ಹೇಳ್ತೀವಿ ಜೊತೆಗೆ ಅವರು ಯೋಗ ಅಭ್ಯಾಸವನ್ನು ಸ್ಪೆಷಲಿ ಮೆಡಿಟೇಷನ್ನು ಮತ್ತು ಬ್ರೀದಿಂಗ್ ಎಕ್ಸಸೈಸಸ್ಸನ್ನು ಅಬ್ಡಾಮಿನಲ್ ಬ್ರೀದಿಂಗ್ ಎಕ್ಸಸೈಸಸ್ಸು ಅನುಲೋಮ ವಿಲೋಮ ಇದನ್ನು ಕಂಟಿನ್ಯೂಸ್ ಆಗಿ ಮಾಡಬೇಕು ಏನಕ್ಕೆ ಅಂದರೆ PCOD ಸಮಸ್ಯೆ ಇದ್ದಾಗ ಕಾರ್ಟಿಸೋಲ್ ಲೆವೆಲ್ ಅಂದರೆ ಸ್ಟ್ರೆಸ್ ಹಾರ್ಮೋನ್ ಜಾಸ್ತಿ ಆಗಿರುತ್ತೆ ಅವರ ದೇಹದಲ್ಲಿ ಹಾರ್ಮೋನ್ನ ವ್ಯತ್ಯಾಸ ಇರೋದ್ರಿಂದ ಅವರಿಗೆ ಕರೆಕ್ಟಾಗಿ ಹಾರ್ಮೋನು ಪ್ರೊಡಕ್ಷನ್ ಆಗೋದಿಲ್ಲ ಹಾಗಾಗಿ ಅನುಲೋಮ ವಿಲೋಮ ಪ್ರಾಣಾಯಾಮ ಮತ್ತು ಅಬ್ಡಾಮಿನಲ್ ಬ್ರೀದಿಂಗ್ ಎಕ್ಸಸೈಸಸ್ಸನ್ನು ಮಾಡೋದ್ರಿಂದ ಅವರ ದೇಹದ ಹಾರ್ಮೋನನ್ನು ಸಮತೋಲನೆಗೆ ತರಬಹುದು ಸ್ಟ್ರೆಸ್ ಫ್ಯಾಕ್ಟರನ್ನು ಕಡಿಮೆ ಮಾಡ್ಬೋದು ಈ ರೀತಿ ಮಾಡೋದ್ರಿಂದ ಸುಮಾರೊಂದು 20% ವಿತೌಟ್ ಮೆಡಿಸಿನ್ PCOS-ಅನ್ನು ಕಂಟ್ರೋಲ್ ಮಾಡಬಹುದು ಇದರ ಜೊತೆಗೆ ನಾನು ಹೇಳಿದ ಹಾಗೆ ಡಯಟನ್ನು ಫಾಲೋ ಮಾಡಿ ಎಕ್ಸಸೈಸನ್ನು ಮಾಡ್ತಾ ಬನ್ನಿ ಆಯುರ್ವೇದದಲ್ಲಿ ಬಹಳಷ್ಟು ಔಷಧಿಗಳಿದೆ ರಜಪ್ರವೃತ್ತಿ ನಿವಟಿ ಅಂತ ಇದೆ ಬಹಳಷ್ಟು ನಮ್ಮಲ್ಲಿ ಮೆನ್ಸುಫ್ಲೋ ಕಷಾಯ ಇದೆ ಸಂತತಿ ಬಿಂದು ಚಿಕಿತ್ಸೆ ಇದೆ ಪಂಚಕರ್ಮ ಚಿಕಿತ್ಸೆ ಇದೆ ಯಾರಿಗೆ PCOS-ನ ಸಮಸ್ಯೆ ಬಂದಿದೆ ಅವರು ನನಗೆ ಏನೋ ಕಾಯಿಲೆ ಬಂದ್ಬಿಟ್ಟಿದೆ ಮುಂದೆ ಮಕ್ಕಳೇ ಆಗೋದಿಲ್ಲ ಅಥವಾ ಪೀರಿಯಡ್ಸೇ ಬರ್ತಾ ಇಲ್ಲ ಹೀಗೆ ಎಲ್ಲ ಚಿಂತೆ ಮಾಡಬೇಕು ಅಂತಿಲ್ಲ ಇದಕ್ಕೆ ಸುಲಭವಾಗಿ 90 ಡೇಸಲ್ಲೇ ಟ್ರೀಟ್ಮೆಂಟನ್ನು ಮಾಡ್ಕೋಬೋದು ಮತ್ತೊಂದು ಒಂದು ವಿಚಾರವನ್ನು ನಾನು ನಿಮಗೆ ತಿಳಿಸ್ಬೇಕು ಅಂದರೆ ಇದು ಬರೀ ಮಕ್ಕಳಾಗೋಕ್ಕೆ ಅಥವಾ ಸಣ್ಣ ಆಗೋಕ್ಕೆ ಕೂದಲುದ್ರೋ ನಿಲ್ಲಕ್ಕೆ ಅಂತಲ್ಲ ಮಹಿಳೆ ನಿಯಮಿತವಾಗಿ ಋತುಚಕ್ರ ಯಾವಾಗ ಆಗ್ತಾ ಇರುತ್ತೆ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇರುತ್ತೆ ಅಲ್ಲಿಯವರೆಗೂ ಮಹಿಳೆಯರಿಗೆ ಯಾವುದೇ ರೀತಿ ಡಯಾಬಿಟಿಸ್ನ ಸಮಸ್ಯೆ ಆಗಲಿ ಅಥವಾ ಕಾರ್ಡಿಯಾಕ್ನ ಸಮಸ್ಯೆ ಆಗಲಿ ನೀವು ನೋಡಿರ್ಬೋದು ಮಹಿಳೆಯರಲ್ಲಿ ಕಾರ್ಡಿಯಾಕ್ನ ಸಮಸ್ಯೆ ಕಡಿಮೆ ಇತ್ತು ಮುಂಚೆ ಅಲ್ಲ ಈಗೀಗ ನಡುವೆ ಹೆಚ್ಚಾಗ್ತಾ ಇದೆ ಏನಕ್ಕೆ ಅಂದರೆ ಋತುಚಕ್ರಗಳು ಯಾವಾಗ ವ್ಯತ್ಯಾಸ ಆಗುತ್ತೆ ಆವಾಗ ಮಾತ್ರ ಈ ರೀತಿ ಸಮಸ್ಯೆಗಳು ಬರುತ್ತೆ ಹಾಗಾಗಿ ಮಹಿಳೆಗೆ ನಿಯಮಿತ ಋತುಚಕ್ರ ಅನ್ನೋದು ಒಂದು ಆರೋಗ್ಯದ ವರದಾನ ಯಾವತ್ತೂ ಅದು ಆಗಿಲ್ಲ ಹೇಗೂ ಆಗಿಲ್ಲ ಅಂತ ಕೆಲವರು ಸುಮ್ಮನೆ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ಕೆಲವರು 6 ತಿಂಗಳು ಆಗಿಲ್ಲ ಅಂದ್ರೂ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ಹಾಗೆ ಮಾಡಲೇಬಾರದು ರೆಗ್ಯುಲರ್ ಆಗಿ ಫುಡ್ಡನ್ನು ತಗೊಂಡು ಅವರು ಕರೆಕ್ಟಾಗಿ ಟ್ರೀಟ್ಮೆಂಟನ್ನು ತಗೊಂಡ್ರೆ ಇದನ್ನು ಸುಲಭವಾಗಿ ನಿವಾರಣೆಯನ್ನು ಮಾಡ್ತಾ ಬರ್ಬೋದು ಸೊ ಮಹಿಳೆಯರೇ ನೋಡಿದ್ರಲ್ಲ PCOS-ನ ಸಮಸ್ಯೆ ಇದ್ರೆ ನೀವು ಗಾಬರಿ ಪಡಬೇಕಾಗಿಲ್ಲ ನನಗೇನೋ ಕಾಯಿಲೆ ಬಂತು ಅಂತ ಅನ್ಕೋಬೇಕಾಗಿಲ್ಲ ನಿಮ್ಮ ಮನೆಯಲ್ಲಿ ನಿಮಗಿರಬಹುದು ಅಥವಾ ನಿಮ್ಮ ಮಕ್ಕಳಿಗಿರಬಹುದು ಯಂಗ್ ಏಜಲ್ಲಿ ಕೆಲವರಿಗಿರಬಹುದು ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗಿರ್ಬೋದು ಯಾರಿಗೆ PCOS-ನ ಸಮಸ್ಯೆ ಬಂದರೂ ಅದನ್ನು ಸುಲಭವಾಗಿ ನಿವಾರಣೆ ಮಾಡಬಹುದು ಚಿಕಿತ್ಸೆಯನ್ನು ತಗೊಳ್ಳೋದ್ರಿಂದ PCOS-ನ ಸಮಸ್ಯೆಯಿಂದ ಕಂಪ್ಲೀಟ್ ನಿವಾರಣೆಯನ್ನು ಮಾಡಬಹುದು ಸೊ ಇವತ್ತಿನ ಎಪಿಸೋಡ್ನಲ್ಲಿ ನಾನು ನಿಮಗೆ ಹಾರ್ಮೋನ್ ವ್ಯತ್ಯಾಸ ಮತ್ತು PCOS ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಡಿಸೀಸ್ ಬಗ್ಗೆ ಮಾತಾಡೋಣ